ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಒಳ್ಳೇದಾಗಲಿ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಒಳ್ಳೇದಾಗಲಿ. ನಾಳೆ ಬೆಳಿಗ್ಗೆ ತಿಂಡಿ ಬಂದ್ಬಿಡಿ ಮನೆಗೆ. ಸುಮ್ಮನೆ ಕರೆದಿದ್ದಾರೆ ಅಂತ ನಾನು ಓಡ್ತೀನಿ ಸರ್ ಅಂದ್ರೆ, ಹಾ ಸರಿ ಸರ್ ಅಂದ್ಬಿಟ್ಟು ಆ ಕವರ್ನ ತೆಗೆದು ಇಟ್ಟೋಗಿದ್ದಲ್ಲ ಒಬ್ರು, ಆ ಕವರ್ ತೆಗೆದು ನನ್ನ ಕೈ ಕೊಟ್ರು. ಸರ್ ಇಟ್ಕೊಳ್ಳಿ, ಕಮ್ಮಿ ಅಂದ್ರೆ ಹೇಳಿ ಕೊಡ್ತೀನಿ. ಕೆಳಗಡೆ ಇಳಿದು ಬಂದು ನೋಡ್ತೀನಿ, 40,000 ರೂಪಾಯಿ ಇತ್ತು. ಲೈಟ್ ಹುಡುಗರು ಹೇಳೋರಂತೆ, ಅಣ್ಣ ಇಲ್ಲ ಅಣ್ಣ, ಇದು ಇದಕ್ಕೆಲ್ಲ ಅಣ್ಣ, ಇದು ತಪ್ಪಾಗಲ್ವಣ. ಹುಡುಗರ ಹತ್ರ ಹೇಳ್ಕೊಳ್ಸೋರು, ಅಯ್ಯೋ ತಮ್ಮನ ಕರೆಯ ಊಟಕ್ಕೆ. ಯಾವ ಅಣ್ಣನ? ನನಗೆ ಯಾವ ಅಣ್ಣನಿಲ್ಲ. ಅವಾಗ ಬಂದು ಬೆಲ್ ಮಾಡಿದ್ರು, ಬಾಗಿಲು ತೆಗೆದೆ. ಬಾಗಿಲು ತೆಗೆದ ತಕ್ಷಣ ಒಂದು ಒದ್ರು, ನಾನು ಗೋಡೆಗೆ ಬಿದ್ದಿದ್ದೆ ಹಾಲಲ್ಲಿ. ನಿನ್ನ ಯಾರು ಮನೆ ಮಾಡಕ್ಕೆ ಹೇಳಿದ್ರು? ನಮ್ಮ ಅಣ್ಣನಿಗೆ ನೆನ್ನೆ ಕೊಟ್ಟದ್ದು ಇವತ್ತು ಮರ್ತೋಗ್ಬಿಟ್ರಿ ಅವರು. ನಮ್ಮ ಅಣ್ಣನಿಗೆ ಹೇಳಿದ್ದಿಲ್ಲ ಸುಳ್ಳು, ಅದು ನನ್ನ ಇನ್ನೂ 10 ಜನ್ಮಕ್ಕಾಗೋ ಸುಳ್ಳದು. ನಾನು 1977 ಬರಗೂರು ಅವ್ರ ಜೊತೆ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ. ಅವರ ಮೊದಲನೇ ಸಿನಿಮಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕಮ್ ಅಸಿಸ್ಟೆಂಟ್ ಎಡಿಟರ್. ನನ್ನ ಮೊದಲನೇ ಇಂಡಿಪೆಂಡೆಂಟ್ ಸಿನಿಮಾ ಆಗಬೇಕಾಗಿತ್ತು ಎಡಿಟರ್ ಇರಲಿ. ಕೆಲವು ನಮ್ಮ ಸ್ನೇಹಿತರುಗಳೇ ಮಾಡ್ದ, ಪಿತೂರಿ ಅಂತೀರಾ, ಅದು ಏನಂತೀರ ಗೊತ್ತಿಲ್ಲ. ಅದರಿಂದಾಗಿ ನನಗೆ ಅದು ತಪ್ಪು. ಅದು ಇವತ್ತು ಅವ್ರು ಬರಗೂರು ಹೇಳ್ತಿರ್ತಾರೆ, ಅವ್ರು ಇಂಡಿಪೆಂಡೆಂಟ್ ಆಗಿ ನನ್ನ ಸಿನಿಮಾದಲ್ಲಿ ಆಗಬೇಕಾಗಿತ್ತು, ಅದು ಸುರೇಶ್ ತಪ್ಪೋಯ್ತು ಅಂತ ಹೇಳ್ತಾರೆ ಇರ್ತಾರೆ. ಅವ್ರು ಒಂದು ಸಿನಿಮಾದಲ್ಲಿ, ನಮ್ಮ ಸಿನಿಮಾಗಳು ಗೊತ್ತಲ್ಲ, ನಮ್ಮ ಹೊಸಾಲೆ ಸಿನಿಮಾಗಳು ಅಂದರೆ ಬಡ್ಜೆಟ್ ಕಡಿಮೆ ಇರುತ್ತೆ, ನಮಗೆಲ್ಲ ತುಂಬ ಮಿತಿಗಳಲ್ಲಿ ಕೆಲಸ ಮಾಡ್ತಿರ್ತೀವಿ. ಆ ಥರ ಆ ಸಿನಿಮಾದಲ್ಲಿ ಒಂದು ಹಾಡಿತ್ತು, ಹಾಡನ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ಸಿನಿಮಾ ಎಡಿಟಿಂಗ್ ಮುಗಿದೋಯ್ತು, ಆ ಹಾಡು ಮಾತ್ರ ನಾವು ಮತ್ತೆ ಶೂಟ್ ಮಾಡೋಣ ಅಂತಂದರೆ ದುಡ್ಡಿಲ್ಲ. ಸರಿ, ಏನಾದರೂ ಮಾಡಿ ಬಳಸಬೇಕಲ್ಲ ಸುರೇಶ್ ಅಂದರು. ಯೋಚನೆ ಮಾಡೋಣ ಸರ್ ಅಂತಂದೆ. 2 ದಿವಸ ಆದಮೇಲೆ ನನಗೊಂದು ಆಲೋಚನೆ ಬಂತು, ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಅಂದ್ಕೊಂಡೆ ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ಈಗ ಈ ಹಾಡನ್ನು ಒಟ್ಟಿಗೆ ಬಳಸಬೇಕಾ ಅಥವಾ ಈ ಹಾಡನ್ನು ತುಂಡು ತುಂಡಾಗಿ ಬಳಸಿದ್ರು ಪರವಾಗಿಲ್ವಾ ಅಂತ ಕೇಳಿದೆ ಅಲ್ಲಲ್ಲಿ. ಅವರಂದರು ಪರವಾಗಿಲ್ಲ ಸುರೇಶ್, ತುಂಡು ತುಂಡಾಗಿ ಬಳಸಿದ್ರು ಪರವಾಗಿಲ್ಲ, ಒಟ್ಟಿಗೆ ಬಳಸಿದ್ರು ಪರವಾಗಿಲ್ಲ, ಒಟ್ಟಿಗೆ ಬಂದರೆ ಚೆನ್ನಾಗಿರುತ್ತೆ. ಬಟ್ ಒಟ್ಟಿಗೆ ಬರೋದಕ್ಕೆ ನಮ್ಮ ಹತ್ರ ಮೆಟೀರಿಯಲ್ ಇಲ್ಲ, ಏನು ಮಾಡೋದು ಯೋಚನೆ ಮಾಡಿ ಅಂತ. ನಾನು ಅಂದರೆ ತುಂಡು ತುಂಡಾಗಿ ಮಾಡೋದಾದರೆ ಒಂದು ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್ ಅದು. ಹೌದಾ, ಹೇಳಿ ಅಂದರು. ಅದರಲ್ಲಿ ಆ ಕಥೆನಲ್ಲಿ 4 ಘಟ್ಟ ಬರುತ್ತೆ, ಸುಮ್ಮನೆ ಪ್ರಾಕ್ಟಿಕಲಾಗಿ. ಒಂದು ಯೌವನ ಅಂದ್ಕೊಳ್ಳಿ, ಸಾಂಸಾರಿಕ, ವೃದ್ಧಾಪ್ಯ ಅಂತ ಅಂದ್ಕೊಳ್ಳಿ, ಸುಮ್ಮನೆ 3 ಸ್ಟೇಜ್. ನಾನೇನು ಕಂಡೆ, ಈ ಯೌವನ ಮುಗೀತಲ್ವ, ಮುಗಿದ ತಕ್ಷಣ ಒಂದು ಬಿಟ್ ಸಾಂಗ್ ಹಾಕೋದಲ್ಲಿ, ಅದು ಒಟ್ಟು ಸಿನಿಮಾಗೆ ಅದು ಹೊಂದ್ಕೊಳ್ಳುತ್ತೆ ಆ ಹಾಡು. ಆ ಥರದ ಇದಿತ್ತು, ಸಾಹಿತ್ಯ ಇತ್ತು ಅದು. ಅದಕ್ಕೇನು ಮಾಡಿದ್ವಿ, ಆ ಒಂದು 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 30% ಸಿನಿಮಾ ಮುಗಿದ ತಕ್ಷಣ ಅದೊಂದು ಸಾಂಗ್ ಒಂದು ಬಿಟ್ಟು ಹಾಕಿದ್ವಿ. ಅಲ್ಲಿ ಆ 30%ವರೆಗೂ ಆಗಿರುತ್ತಲ್ಲ, ಅದರಲ್ಲಿ ಬಳಸಿದ ಬ್ಯಾಲೆನ್ಸ್ ತುಣುಕುಗಳಿದೆಯಲ್ಲ, ಆ ತುಣುಕುಗಳನ್ನ ಯೂಸ್ ಮಾಡ್ತಾ ಹೋಗೋದು ಕಟ್ ಮಾಡೋ ಸಾಂಗ್ನ. ನಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಮತ್ತೆ ಅದು ರಿಪೀಟ್ ಮಾಡೋದು, ಏನೇನು ನಡೆದಿತ್ತು ಇನ್ಸಿಡೆಂಟ್ನ, ಅದ್ರ ನಡೆದದ್ದನ್ನು, ಅದ್ರ ತುಣುಕುಗಳು. ನಮ್ಮ ಹತ್ರ ಡ್ಯೂಪ್ ಮಾಡೋಕ್ಕೂ ದುಡ್ಡಿಲ್ಲ, ಬಳಸಿದ್ದನ್ನು ಮತ್ತೆ ಬಳಸೋಕ್ಕಾಗಲ್ಲ, ಪೀಸಸ್ ವೇಸ್ಟ್ ಅಂತ ಬಿಸಾಕ್ಬಿಟ್ಟಿರ್ತಿರಲ್ಲ ಬಿನ್ನಲ್ಲಿ, ಅದನ್ನು ತೆಗೆದು ಒಂದು ಪಲ್ಲವಿ ಬಳಸೋದು, ಮತ್ತು ಇನ್ನೊಂದು 30% ಮುಗಿದ ತಕ್ಷಣ ಚರಣ ಬಳಸೋದು, ಇನ್ನೊಂದು ಮುಗಿದ ಮೇಲೆ ಇನ್ನೊಂದು ಚರಣ ಬಳಸೋದು. ಈ ಥರ ಎಡಿಟ್ ಮಾಡಿದ್ವಿ ಸಿನಿಮಾಗೆ, ಅದು ಸಿನಿಮಾದಲ್ಲೂ ಬಳಸಿದ್ದೀವಿ ಇದೆ. ಹಂಗೆ ಕೆಲವು ಸಾರಿ ಏನಾಗುತ್ತೆ ಅಂದರೆ, ಬಡತನದಲ್ಲೂ ಹಬ್ಬ ಮಾಡೋದಿದೆಯಲ್ಲ ಆ ಥರ. ಸೂರ್ಯ, ನಮ್ಮ ಲೋಕೇಶ್ ಅವರು ರೋಹಿಣಿ ಅಟ್ಟಂಗಡಿ ಆ್ಯಕ್ಟ್ ಮಾಡಿದ ಸಿನಿಮಾ ಸೂರ್ಯದಲ್ಲಿ. ಕನ್ನಡದಲ್ಲಿ ತುಂಬ ಸಿನಿಮಾ ಮಾಡಿದ್ದೀನಿ ಸರ್, ಸಂತರ್ ಶಿಶುನಾಥ್ ಶರೀಫ ಮಾಡಿದೆ, ಮೈಸೂರು ಮಲ್ಲಿಗೆ ಮಾಡಿದೆ, ಚೆಲುವ ಅಂತ ಇವ್ರಿಗೆ ರವಿಚಂದ್ರನ್ ಅವರು ಮಾಡಿದೆ. ರವಿಚಂದ್ರನ್ ಅವ್ರ ಬಗ್ಗೆ ಒಂದು ಮಾತಾಡಬೇಕು, ಅವ್ರ ಸಿನಿಮಾ ಮಾಡಿದ್ದೆ, ಆ ಸಿನಿಮಾ ಸೋತೋಯ್ತು. ಜನರಲ್ ಆಗಿ ನಮ್ಮಲ್ಲಿ ಏನಾದರೆ ಗೆದ್ದಾಗ ಮಾತ್ರ ಎಲ್ಲರೂ ಜೊತೇಲಿ ಇರ್ತಾರೆ, ಸೋತಾಗ ಯಾರೂ ಜೊತೇಲಿರಲ್ಲ. ನಾನು ಮದ್ರಾಸಿಂದ ಬಂದಿದ್ದೆ, ಸಿನಿಮಾ ಸೋತೋಗಿತ್ತು. ಸರಿ ಬಂದವನು, ಸರಿ ನಾವು ಎಲ್ಲರ ಥರ ಇರಬಾರ್ದು ಅಂತ ನಾನು ಯಾವಾಗಲೂ ಬೇರೆಯವ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿ ವರ್ತಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ, ನಾವು ಹಂಗೆ ಇರಬಾರ್ದು, ಫೋನ್ ಮಾಡೋಣ ಅಂಥೇಳಿ ಫೋನ್ ಮಾಡಿ, ಆರೋಗ್ಯವಾಗಿದ್ದೀರಾ ಸರ್, ಏನು ಸರ್, ಸರ್ ಸೋತರೆ ಭಯ ಪಡಬೇಡಿ, ನಾನು ಸಿನಿಮಾ ಮಾಡೋಣ ಸರ್, ಗೆಲ್ಲೋಣ, ಸಮಾಧಾನ ಮಾತಾಡೋದು. ಅದರಿಂದ ಏನು ಪ್ರಯೋಜನ ಆಗಲ್ಲ, ಸುಮ್ಮನೆ ನಮ್ಮ ನಮ್ಮ ಮನಸ್ತೃಪ್ತಿಗಳನ್ನ ಮಾತಾಡ್ಕೊಳ್ಳೋದು. ಅದಕ್ಕೋಸ್ಕರ ಮಾಡಿದೆ ಫೋನ್. ಫೋನ್ ಮಾಡಿ ಮಾತಾಡಿದೆ, ಮಾತಾಡಿದ್ಮೇಲೆ ಯಾವಾಗ ಬಂದ್ರಿ ಅಂದರು. ಸರ್ ಇವತ್ತು ಬೆಳಗ್ಗೆ ಬಂದೆ ಸರ್. ನಾಳೆ ಬೆಳಗ್ಗೆ ತಿಂಡಿ ಬಂದುಬಿಡಿ ಮನೆಗೆ ಅಂದರು. ಸರಿ ಎದ್ದೆ, ನನ್ನ ಮನೆ ಕೂರ್ ಮಗಳ ಬೆಳೆ ರಾಜಾಜಿಲ್ಲ, ಸುಮ್ಮನೆ ಕರೆದಿದ್ದಾರೆ ಅಂತ ನಾನು. ಸರಿ, ಮಾಮೂಲಿ ನನ್ನ ಮಿಸ್ಸಸ್ಸು ಬೆಳಗ್ಗೆ ಮೊಸರನ್ನ ಮಾಡಿಕೊಟ್ಲು, ಚೆನ್ನಾಗಿ ತಿಂದ್ಬಿಟ್ಟೆ, ಬಟ್ಟೆ ತುಂಬ ತಿಂದಿದ್ದೀರಿ, ತಿಂದ್ಬಿಟ್ಟು ಅವ್ರ ಮನೆಗೆ ಹೋದೆ. ನಾನೇನು ಸುಮ್ಮನೆ ಕರೆದಿದ್ದಾರೆ ಅಂತ, ನಾನು ಹೋಗುವಾಗ ಸ್ವಲ್ಪ ಲೇಟು ಆಗಿತ್ತು. ಅವ್ರು ಬೆಳಗ್ಗೆ ಅವರ ಆಫೀಸ್ ರೂಮಲ್ಲಿ ಇದ್ದರು, 2nd ಫ್ಲೋರ 3rd ಫ್ಲೋರ್ ಅವ್ರ ರೂಮ್ ಇತ್ತು. ಒಂದು ನಾನು ಹೋದೆ, ಹೋದ ತಕ್ಷಣ ಹಾಂ ಮನೆ ತಿಂಡಿಗೆ ಹೋಗೋಣ
ಅನ್ಬಿಟ್ಟು ಎದ್ರು. ನನಗೆ ಅಲ್ಲಿ ಭಯ ಬಂತು. ಈ ಮನುಷ್ಯ ಗ್ರೇಟ್ ಆರ್ಟಿಸ್ಟು, ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಇವರೊಬ್ಬ ಸಂಕಲನಕಾರನಿಗೆ ಎಡಿಟರ್ಗೆ ತಿಂಡಿ ತಿನ್ನಕ್ ಕಾಯ್ತಾ ಇದಾರಲ್ಲ, ತಿಂಡಿ ತಿಂದ ನನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ನಂಬಿರಲ್ಲ, ಸತ್ಯ ಹೇಳ್ತಿದ್ದೀನಿ. ಬಾಯಿ ಮಾತಿಗೆ ಮಾತಾಡ್ತೀವಲ್ಲ, ಬಟ್ ನಾಳೆ ಸಿಗೋಣ ತಿಂಡಿಗೆ, ನಾಳೆ ಊಟಕ್ಕೆ ಸಿಗೋಣ ಅಂತ ಒಂದು ಮಾತಾಡ್ತೀವಲ್ಲ, ಆ ಥರ ಅಂತ ನಾನು ಅನ್ಕೊಂಡೆ. ಕ್ಯಾಶುವಲ್ ಆಗಿ ಹೇಳಿದ್ದಾರೆ. ಬಂದ್ವಿ ಅಡುಗೆ ಮನೆಗೆ ಬಂದರೆ ಅವ್ರ ಮಿಸ್ಸಸ್ಗೆ, ಹಾಂ ಅರ್ಸೋರು ಬಂದರು ಬೇಗ ದೋಸೆ ಹಾಕಮ್ಮ ಅಂದೆ. ಪಾಪ ಅವ್ರ ಮಿಸ್ಸಸ್ಸೇ ದೋಸೆ ಮಾಡಿ ತಂದು ಬಡಿಸೋರು. ನನಗೆ ಹೊಟ್ಟೆ ತುಂಬಿದೆ, ತಿನ್ಕೊಂಬಂದಿದ್ದೀನಿ ಅಂತ ಹೇಳೋಂಗಿಲ್ಲ ಅವ್ರಿಗೆ. ಕಷ್ಟಪಟ್ಕೊಂಡು ಎರಡು ದೋಸೆ ತಿಂದೆ, ತುಂಬ ಚೆನ್ನಾಗಿತ್ತು ತಿಂಡಿ. ಆದರೂ ಕಷ್ಟಪಟ್ಕೊಂಡು ಇಳಿಸ್ದೆ. ಕಷ್ಟಪಟ್ಕೊಂಡು ಅಂದರೆ ಚೆನ್ನಾಗಿಲ್ಲ ಅನ್ಕೋಬಾರ್ದು, ಅದಕ್ಕೆ ಕೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದರು ಅವ್ರ ಮಿಸ್ಸಸ್ಸು. ಅವ್ರ ಮಿಸ್ಸಸ್ಸೇ ಅಡುಗೆ ತಿಂಡಿ ಮಾಡ್ತಾರೆ. ಆಮೇಲೆ ಇಬ್ಬರು ಮೇಲುಗಡೆ ಹೋದ್ವಿ. ಹೋಗ ಅಷ್ಟೊತ್ತಿಗೆ ಹೋಗಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಯಾರೋ ಒಬ್ಬ ಒಂದು ಹಿಂಗೊಂದು ಕವರ್ ಇಟ್ಬಿಟ್ಟು ಹೋದ. ಅವ್ರದ್ದು ಏನೋ ಮಾಮೂಲು ಇರ್ತಾವಲ್ಲ, ಸುಮ್ಮನೆ ಮತ್ತೆ ಒಂದಷ್ಟೊತ್ತು ಮಾತಾಡ್ತಾ ಇದ್ವಿ, ಸುಮ್ಮನೆ ಜನ್ರಲ್ ಆಗಿ ಮಾತಾಡ್ತಾ ಇದ್ವಿ. ಮಾತಾಡ್ತಿದ್ರು ನಾನು ಹೊರಟೆ. ನನ್ನ ಇನ್ನೊಬ್ಬ ಫ್ರೆಂಡು ಆ್ಯಕ್ಟರ್ ರಾಮಕೃಷ್ಣ ಇದ್ದಾರಲ್ಲ, ಅವರ ಕಸಿನ್ ನೀರ್ನಳ್ಳಿ ರಾಜು ಅಂತ, ಅವನು ಅಸ್ಟೆಂಡೇಟ್ರು, ನನಗೆ ಭಾಳ ಒಳ್ಳೆ ಸ್ನೇಹಿತ. ಅವನು ಭೇಟಿ ಮಾಡಬೇಕಾಗಿತ್ತು. ಅವನು ಅಲ್ಲಿ ಬಂದುಬಿಡು, ರವಿಚಂದ್ರ ಅವ್ನ ಮನೆ ಹತ್ರ ಬರ್ತಿದ್ದೀನಿ ಅಂತ ಹೇಳಿದ್ದೆ. ಅವನು ಆರ್ ಟಿ ನಗರದ, ಅಲ್ಲಿ ಬಂದುಬಿಡು ಅಲ್ಲೇ ಸಿಗ್ತೀನಿ, ಅಲ್ಲಿಂದ ಹೋಗೋಣ ಅಂತ ಹೇಳಿದ್ದೆ. ಅವ್ನು ಕೆಳಗಡೆ ಬಂದಿದ್ದ, ಅವ್ನು ಬಂದಿರ್ತಾನೆ ಅಂದ್ಬಿಟ್ಟು ಸರಿ ಹೊರಡ್ತೀನಿ ಸರ್ ಅಂದೆ. ಹಾಂ ಸರಿ ಸರ್ ಅಂದ್ಬಿಟ್ಟು ಆ ಕವರ್ನ ತೆಗೆದು ಇಟ್ಟೋಗಿದ್ದಲ್ಲ ಒಬ್ಬರು, ಆ ಕವರ್ ತೆಗೆದು ನನಗೆ ಕೊಟ್ಟರು. ಕೊಟ್ಬಿಟ್ಟು ಸರ್ ಇಟ್ಕೊಳ್ಳಿ, ಕಮ್ಮಿ ಅಂದರೆ ಹೇಳಿ ಕೊಡ್ತೀನಿ ಅಂತಂದರು. ನಾನು ಏನು ಕಮ್ಮಿ ಸರ್ ಅಂತಂದೆ. ಇಲ್ಲ ಇಲ್ಲ ಪೇಮೆಂಟು ಇಟ್ಕೊಳ್ಳಿ. ಇಲ್ಲ ಸರ್ ನನಗೆ ಆಲ್ರೆಡಿ ಬಂದಿದೆ ಸರ್. ಇಲ್ಲ ಇಲ್ಲ ಇಟ್ಕೊಳ್ಳಿ, ನಾ ಸಿನಿಮಾ ಸೋಲು ಗೆಲ್ಲುವ ಅದು ಬೇರೆ, ಕೆಲಸ ಮಾಡೋರು ಸರಿಯಾಗಿ ಕೊಡಬೇಕು. ನನಗೆ ನಿಜವಾಗ್ಲೂ ಪೂರ್ತಿ ಪೇಮೆಂಟ್ ಬಂದುಬಿಟ್ಟಿದೆ, ನನಗೆ ಬರೋಕ್ಕಿಂತ ಜಾಸ್ತಿ ಬಂದಿದೆ ಕಂಪ್ನಿಯಿಂದ ದುಡ್ಡು. ಅಂದರೆ ನಾವೇನು ಮಾತಾಡಿರಲಿಲ್ಲ, ಇಷ್ಟು ಕೊಡಬೇಕು ಅವ್ರು ಎಷ್ಟು ಕೊಡಬೇಕು ಸುರೇಶ್ ಅಂತ ಕೇಳಿಲ್ಲ, ನಾನು ಇಷ್ಟು ಕೊಡಬೇಕು ಸರ್ ಅಂತ ಹೇಳಿರಲಿಲ್ಲ. ನಾನು ಜನ್ರಲಾಗಿ ನಾನು ಬೇರೆ ಸಿನಿಮಾಗಳು ಕೊಡ್ತಿದ್ರಲ್ಲ ಅಷ್ಟು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕಿಂತ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಬಲವಂತ ಮಾಡಿಕೊಟ್ರು. ಕೆಳಗಡೆ ಇಳಿದು ಬಂದು ನೋಡ್ತೀನಿ, 40,000 ರೂಪಾಯಿ ಇತ್ತು ಸರ್ ಚೆಕ್. ಅವ್ರ ಮನೆ ಪಕ್ಕದಲ್ಲೇ 3ನೇ ಬಿಲ್ಡಿಂಗು 4ನೇ ಬಿಲ್ಡಿಂಗು ಅವ್ರ ಬ್ಯಾಂಕು. ಇಲ್ಲೇ ಡ್ರಾ ಮಾಡ್ಕೊಂಡು ಹೋಗ್ಬಿಡಿ, ಅದು ಕ್ರಾಸ್ ಚೆಕ್ಕು ಅಲ್ಲ, ಓಪನ್ ಚೆಕ್ ಡ್ರಾ ಮಾಡ್ಕೊಂಡು ಹೋಗ್ಬಿಡಿ ಅಂತ ಕೊಟ್ಟಿದ್ರು. ನಾನು ನಿಜವಾಗ್ಲು ಅನ್ನಿಸ್ತು, ಮನುಷ್ಯ ಯಾವ್ಯಾವ ಥರ ದೊಡ್ಡವನಾಗ್ತಾನೆ ಅಂದರೆ, ಅವ್ರ ನಡವಳಿಕೆಗಳಿಂದ ದೊಡ್ಡವರಾಗಬೇಕು. ಬರೀ ಹಣ ಸಂಪಾದನೆ ಮಾಡೋದ್ರಿಂದನೋ, ಅಥವಾ ಲಕ್ಸುರಿಯಾಗಿ ಖರ್ಚು ಮಾಡೋದ್ರಿಂದನೋ, ಅಥವಾ ನಾವು ಶ್ರೀಮಂತರು ಅಂತ ತೋರಿಸ್ಕೊಳ್ಳೋದ್ರಿಂದನೋ ದೊಡ್ಡವರಾಗಲ್ಲ. ನಮ್ಮ ಜೊತೆ ಕೆಲಸ ಮಾಡಿದವನ್ನ ಪ್ರೀತಿಸೋದು ಅಂದರೆ ದುಡ್ಡು ಕೊಟ್ಟರು ಅನ್ನೋದಷ್ಟೇ ಪ್ರೀತಿ ಅಲ್ಲ. ಒಂದು ದುಡ್ಡು ಕೊಟ್ಟೋದಾಗಿರ್ಬೋದು, ಒಂದು ತಿಂಡಿ ಕೊಡಿಸೋದಾಗ್ಬೋದು, ಅಥವಾ ಕೆಲಸ ಮಾಡುವಾಗ ಅವನ ಸಲಹೆಗಳನ್ನು ಅಕ್ಸೆಪ್ಟ್ ಮಾಡೋದಾಗ್ಬೋದು, ಅಥವಾ ಅವ್ನು ತಪ್ಪು ಮಾಡಿದಾಗ ಅವನ ತಿದ್ದೋದಾಗಿರ್ಬೋದು, ಎಲ್ಲನೂ ನಾನು ನಡವಳಿಕೆ ಅಂತ ತಗೋತೀನಿ. ನಾನು ಬದುಕಿರೋವರೆಗೂ ಅದನ್ನು ಅಳವಡಿಸ್ಕೋತೀನಿ. ಅದು ಎಲ್ಲೋ ಅದು ನನ್ನ ಜೀವನದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಕರ್ನಾಟಕದಲ್ಲಿ ಕಂಡ ಒಬ್ಬ ಅದ್ಭುತ ಟೆಕ್ನಿಷಿಯನ್, ದುಡ್ಡು ಕೊಟ್ಟರು ಅನ್ನೋದಕ್ಕೋಸ್ಕರ ಅಲ್ಲ, ದುಡ್ಡು ಕೊಟ್ಟೋದು ನಿರ್ಮಾಪಕರಾಗಿ ಟೆಕ್ನಿಷಿಯನ್ ಆಗಿ ಅವರೊಬ್ಬರೇ ಸರ್. ಆಗಿನ ಕಾಲಕ್ಕೆ ಸರ್, ಈಗ ಬಿಡಿ, ಈಗ ಗ್ರಾಫಿಕ್ಸ್ ಬಂದಿದೆ, ಅದು ಬಂದಿದೆ, ಎಲ್ಲ ಬಂದಿದೆ, ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ಮಿಚಲ್ ಕ್ಯಾಮ್ರಾ ಇಟ್ಕೊಂಡು ಎಂತೆಂಥ ಶಾರ್ಟ್ಗಳು ತೆಗೆದಿದ್ದಾರೆ ಸರ್, ಸಾಂಗ್ಗಳು ತೆಗೆದಿದ್ದಾರೆ, ಎಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ನಾನು ಇವಾಗಲ್ಲ, ನಾನು ರೂಪ್ ಥರದಲ್ಲಿ ಆವಾಗಲೇ 86 87 ಆ ರೂಪ್ ಥರದ ಒಂದು ಇಂಟರ್ವ್ಯೂ ಇದೆ, ಅದರಲ್ಲಿ ಹೇಳಿದ್ದೀನಿ. 87 ಹೇಳಿದ್ದೀನಿ, ಅದ್ಭುತವಾದ ಟೆಕ್ನಿಷಿಯನ್ ಅಂದರೆ ಕರ್ನಾಟಕದ ಅವರೊಬ್ಬರೇ ಅಂತ ಅವತ್ತು ಹೇಳಿದ್ದೀನಿ. ರೂಪ್ ಥರ ಇಂಟರ್ವ್ಯೂನಲ್ಲಿದೆ, ಯಾರು ಬೇಕಾದ್ರೆ ತೆಗೆದು ನೋಡ್ಕೋಬೋದು. ನಾನು ಇವತ್ತು ಹೇಳ್ತೀನಿ, ಅದಾದಮೇಲೆ ಅವ್ರ ಸಿನಿಮಾ ಕೆಲಸ ಮಾಡಿರೋದು ನಾನು. ನಾನು ಇಂಟರ್ವ್ಯೂನ ಹೇಳಿದಾಗ ಅವ್ರ ಸಿನಿಮಾ ನನ್ನ ಕೆಲಸ ಮಾಡಿರಲಿಲ್ಲ. ಯಾರು ತಪ್ಪು ತಿಳ್ಕೋಬಾರ್ದು, ದುಡ್ಡು ಕೊಟ್ಟೋದಕ್ಕೋಸ್ಕರ ರವಿಚಂದ್ರನ್ನ ಹೊಗಳ್ತಿದ್ದಾರೆ ಅಂತ ಅನ್ಕೋಬಾರ್ದು. ಅದಕ್ಕೆ ನಮ್ಮ ಅಣ್ಣ ಹೇಳ್ತು, ತುಂಬ ಚೆನ್ನಾಗಿ ನಾನು ಹೇಳೋರು. ಪುಟ್ಟಣ್ಣವರು ಸಿನಿಮಾ ಡೈರೆಕ್ಟ್ ಮಾಡುವಾಗ ಶಾರ್ಟ್ ಮುಗಿದ್ಮೇಲೆ ಅಲ್ಲಿ ಮೇಲ್ಗಡೆ ಲೈಟಿಂಗ್ ಎಲ್ಲ ಇಟ್ಕೊಂಡು ಕೂತಿರ್ತಾರಲ್ಲ, ಅವ್ರನ್ನೆಲ್ಲ ಹಿಂಗೆ ನೋಡೋರಂತೆ. ನೋಡಿ ಅವ್ರ ರಿಯಾಕ್ಷನ್ ಎಲ್ಲ ಚೆನ್ನಾಗಿದೆ ಅಂದರೆ ಸುಮ್ಮನೆ ಇರ್ತಿದ್ರಂತೆ, ಅವ್ರ ರಿಯಾಕ್ಷನ್ ಸರಿ ಇಲ್ಲ ಅಂದರೆ ಏನೋ ಚೆನ್ನಾಗಿಲ್ಲ ಅಂತ ಹೇಳೋರಂತೆ. ಅವ್ರುಗಳು ಸಜೆಷನ್ ಹೇಳೋರಂತೆ, ಲೈಟ್ ಹುಡುಗರು ಹೇಳೋರಂತೆ, ಅಣ್ಣ ಇಲ್ಲಣ್ಣ ಇದು ಇದಕ್ಕೆಲ್ಲಣ್ಣ ಇದು ತಪ್ಪಾಗಲ್ವಣ್ಣ. ಯಾಕಂದ್ರೆ ಇಡೀ ಸಿನಿಮಾಗೆ ಒಬ್ಬರೇ ಕೆಲಸ ಮಾಡ್ತಿದ್ರಲ್ಲ, ಹಂಗಾಗಿ ಅವ್ರಿಗೆ ಇಡೀ ಕತೆಗೆ ಗೊತ್ತಿರ್ತಿತ್ತಲ್ಲ, ಒಂದು ಶಾರ್ಟ್ ಯಾವುದೋ ತಪ್ಪಾದ್ರೆ ಅವ್ರು ಹೇಳೋರಂತೆ. ಇಲ್ಲಣ್ಣ ಅದು ಅಲ್ಲಿ ಹಂಗೆ ಮಾಡಿದ್ರಲ್ಲಣ್ಣ, ಇದು ಯಾಕೆ ಹಿಂಗಾಯ್ತಣ್ಣ. ಅದು ಸರಿಯೇ ಇಲ್ಲ, ಇವ್ರು ಮಾಡೋದು ಸರಿನೂ ಇದ್ದು ಅವ್ನು ತಪ್ಪು ಗ್ರಹಿಕೆನೂ ಆಗಿರ್ಬೋದು. ಯಾರೋ ಆ ಲೈಟ್ ಮ್ಯಾನ್ ಇರ್ತಾನಲ್ಲ, ಅವನು ತಪ್ಪು ಅರ್ಥ ಮಾಡ್ಕೊಂಡಿರ್ಬೋದು. ಆಗಿದ್ದರೆ ಪುಟ್ಟಣ್ಣವರು ಅದನ್ನ ಕ್ಲಿಯರ್ ಮಾಡ್ತಿದ್ರಂತೆ. ಇಲ್ಲ ಕಣೋ, ಅದು ಅಲ್ಲ ಹಂಗೆ ಮಾಡಿದ್ದು ಅದಕ್ಕೆ, ಇಲ್ಲಿ ಮಾಡ್ತಿರೋದು ಇದಕ್ಕೆ ಅಂತ ಹೇಳೋರಂತೆ. ಇಲ್ಲ ಪುಟ್ಟಣ್ಣವ್ರಿಗೆ ಇಲ್ಲ ಅವ್ನು ಹೇಳ್ತಿರೋದು ಸರಿ ಅನಿಸಿದ್ರೆ ಮತ್ತೆ ಸರಿ ಮಾಡ್ತಿದ್ರಂತೆ. ಹೀಗಾಗಿ ನಮ್ಮಣ್ಣ ನನಗೆ ಹೇಳೋರು, ನಿನಗೇನಾದ್ರು ಅನಿಸಿದ್ರೆ ಹೇಳ್ಬಿಡು, ಕೇಳಲಿಲ್ಲ ಅಂತ ಅವರು ಪಶ್ಚಾತ್ತಾಪ ಪಟ್ಕೊಳ್ಳಿ, ಹೇಳಲಿಲ್ಲ ಅಂತ ನೀನು ಪಶ್ಚಾತ್ತಾಪ ಪಡಬೇಡ. ನಮ್ಮಣ್ಣ ನನಗೆ ಕಳಿಸಿರೋದು, ನಿನಗೇನೇ ಅನಿಸ್ಲಿ ಅದು ತಪ್ಪಿರ್ಬೋದು ಸರಿ ಇರ್ಬೋದು, ನಿನಗೇನೋ ಅನ್ನಿಸ್ತಲ್ವಾ ಅದನ್ನು ಹೇಳ್ಬಿಡು ಅಂತ ನಮ್ಮಣ್ಣ ಕಳಿಸಿರೋ ಪಾಠ ಅದರಲ್ಲಿ. ಸರ್, ನಾನು ಕಂಡ ನಮ್ಮಣ್ಣ ಬರೀ ಅಣ್ಣ ಅಲ್ಲ, ಒಳ್ಳೆ ಸ್ನೇಹಿತ, ಒಳ್ಳೆ ಗುರು. ಏನೂ ಗೊತ್ತಿಲ್ಲ ಅನ್ನಂಗಿಲ್ಲ ಅವ್ರಿಗೆ, ಸಿನಿಮಾ ಸಂಬಂಧಪಟ್ಟಂಗೆ ಯಾವ ವಿಷಯನೂ ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲನೂ ತಿಳ್ಕೊಂಡಿದ್ರು. ಅದಕ್ಕೆ ಕಾರಣ ಪುಟ್ಟಣ್ಣವ್ರು ಇರ್ಬೋದು. ಪುಟ್ಟಣ್ಣವ್ರ ಹತ್ರ 8 ವರ್ಷ ಇದ್ರಲ್ಲ, ಆವಾಗ ಅವ್ರು ಕಲ್ತದ್ದ ವಿದ್ಯೆ ಅಂತ ನಾನು ಅಂದ್ಕೊಂಡಿರೋದು. ಅದು ಯಾವತ್ತೂ ನಮ್ಮಣ್ಣ ನನಗೇನು ಎಕ್ಸ್ಪ್ರೆಸ್ ಮಾಡಿಲ್ಲ. ಪ್ರತಿಯೊಂದು ವಿಷಯನೂ ಅವ್ರ ಹತ್ರ, ಅಂದರೆ ಅವ್ರು ಮಾಡೋ ತಪ್ಪುಗಳನ್ನೂ ನಾನು ಸರಿ ಮಾಡ್ಕೊಂಡಿದ್ದೀನಿ.
ಅಂದರೆ ನಮ್ಮಣ್ಣ ಮಾಡಿದ ಮನುಷ್ಯ ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಸರಿ ಮಾಡ್ತಾರಲ್ವ. ಹಾಗಾಗಿ ನನಗೆ ಎಲ್ಲವೂ ಜೀವನದಲ್ಲಿ ಪಾಠಗಳು. ಈಗ ನೀವು ತಪ್ಪು ಮಾಡಿದರೆ ಅದು ನನಗೆ ನೀವು ತಪ್ಪು ಮಾಡೋ ತಪ್ಪು ಅಂತ ಅನಿಸಿದ್ರೆ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಅದನ್ನು ನಾನು ಬಿಡೋಕ್ಕೆ ಎಷ್ಟೇ ಕಷ್ಟ ಆದರೂ ಪ್ರಯತ್ನ ಮಾಡ್ತೀನಿ. ಅದೇ ನಿಮ್ಮಲ್ಲಿ ಒಂದು ಸಣ್ಣ ವಿಷಯ ಒಳ್ಳೆಯದಿದ್ರೂ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊತೀನಿ. ಇದು ನನಗೆ ನಮ್ಮ ಅಣ್ಣ ಕಲಿಸಿದಂಥ ದೊಡ್ಡ ಪಾಠ. ಭಾಳ ಒಳ್ಳೆ ವ್ಯಕ್ತಿ. ಏನಂತಂದರೆ ತಾವೇ ಮಾಡ್ಕೊಂಡ ಸಣ್ಣ ಸಣ್ಣ ತಪ್ಪುಗಳಿಂದಾಗಿ ಅವರು ನಾವೇನು ಅಂದ್ಕೊಂಡಿದ್ವಿ ಆ ಎತ್ತರಕ್ಕೆ ಏರಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲವೂ ನಾವು ಅನ್ಕೊಂಡಂಗೆ ಆಗಲ್ಲ. ಅನ್ಕೊಂಡಂಗೆ ಆಗದೇ ಇದ್ದಾಗ ನಾವು ನೊಂದ್ಕೋಬಾರ್ದು, ನಮ್ಮ ಪ್ರಯತ್ನನ ಬಿಡಬಾರ್ದು. ಅದು ಕೆಲವು ಸರಿ ನಮ್ಮ ಅಣ್ಣ ಅನ್ಕೊಂಡಂಗೆ ಆಗದೇ ಇದ್ದಾಗ ಅವರು ಸ್ವಲ್ಪ ಹಂಗಾಗಲಿಲ್ಲ ಅಂದ್ಕೊಂಡು ಅವರಿಂದ ಅವಾಗ ಅವರೇ ಮಾಡ್ಕೊಂಡ ಕೆಲವು ತಪ್ಪುಗಳು ಆಲೋಚನೆಗಳು ಅಂದರೆ ಅದಕ್ಕೆ ತಕ್ಕಂಗೆ ಅವ್ರ ಸ್ನೇಹಿತರುಗಳು ತಪ್ಪಾಗಿ ಅವ್ರನ್ನ ಕೆಲವು ಸರಿ ಬಳಸ್ಕೊಂಡ್ರು. ಇಲ್ಲಾಂದ್ರೆ ನಮ್ಮ ಅಣ್ಣ ಇನ್ನೂ ಎತ್ತರಕ್ಕೆ ಬೆಳಿಬೇಕಾಗಿತ್ತು. ಅಣ್ಣ ಅನ್ನೋ ಅಭಿಮಾನದಿಂದ ಹೇಳ್ತಿಲ್ಲ, ಒಬ್ಬ ವ್ಯಕ್ತಿಯಾಗಿ. ಅವ್ರಿಗೆ ಒಂದು ಸಿನಿಮಾ ಮಾಡಿದ್ವಿ, ಭಂಗ್ಯಾಬಾಳ್ಯ ಅಂತ. ಅದು ಪನೋರಮಗೆಲ್ಲ ಸೆಲೆಕ್ಟ್ ಆಗಿತ್ತು. ಅಂದು ಬೇರೆ ಪ್ರೊಡ್ಯೂಸರು, ನಮ್ಮ ಅಣ್ಣನೇ ಒಂದು ಸಿನಿಮಾ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು, ಚಕ್ರ ಅಂತ. ಅದು ಪನೋರಮದಲ್ಲಿ ಫೈನಲ್ ರೌಂಡಲ್ಲೆಲ್ಲ ಬಿದ್ದು ಬಿಡ್ತು, ಸೆಲೆಕ್ಟ್ ಆಗಿಲ್ಲ. ಅವಾಗ ಅವ್ರಿಗೇನಾಯ್ತು ಅಂದರೆ ಇನ್ಮೇಲೆ ನಾನೇನು ಮಾಡೋಕ್ಕಾಗಲ್ವೇನೋ ಅನ್ನೋ ಒಂಥರ ನೊಂದೋಗ್ಬಿಟ್ರು, ತುಂಬ ನೊಂದೋಗ್ಬಿಟ್ರು. ಅಲ್ಲಿಂದ ಅವರು ತುಂಬ ಕೆಳಗಡೆಗೆ ಹೋಗ್ತಾ ಅವು. ಅದರಲ್ಲಿ ಹೆಚ್ಚು ಕಡಿಮೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ತುಂಬ ಪ್ರೊಫೆಷ್ನಲ್ ಆಗಿರ್ತಿದ್ವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ನಾನು ಚಾಮುಂಡೇಶ್ವರಿಯಲ್ಲಿ ಎಡಿಟಿಂಗ್ ಮಾಡ್ತಾಯಿರುವೆ ಯಾವುದೋ ಸಿನಿಮಾ. ಆ ಸಿನಿಮಾಗೂ ನಮ್ಮ ಅಣ್ಣ ಆ್ಯಕ್ಟ್ ಮಾಡ್ತಿರೋ ಸಿನಿಮಾಗೂ ಸಂಬಂಧ ಇಲ್ಲ. ಅವ್ರು ಇನ್ಯಾವುದು ಸಿನಿಮಾ ಎಡಿಟಿಂಗೋ ಅಥವಾ ಡಬ್ಬಿಂಗೋ ಬರೋರು. ಬಂದಾಗಿ ನಮ್ಮಲ್ಲಿ ಇದೆಯಲ್ಲ, ನಟರು ಅಂದರೆ ಅವ್ರಿಗೆ ಸಪ್ರೇಟಾಗಿ ಊಟ ತಿಂಡಿ ಎಲ್ಲ ಸ್ವಲ್ಪ ಚೆನ್ನಾಗಿರೋ ಊಟ ಹಾಕ್ಬಿಡ್ಸ್ತಾರೆ. ಟೆಕ್ನಿಷಿಯನ್ಸ್ಗೆ ಅಂದರೆ ಸ್ವಲ್ಪ ಅದಿರುತ್ತೆ. ಅದೆಲ್ಲ ನಾವೇನು ಅದನ್ನೇನು ಯಾಕೆ ಹೆಂಗೇನು ಪ್ರಶ್ನೆ ಮಾಡೋಲ್ಲ, ನಮ್ಗೆ ಊಟ ಸಿಕ್ಕರೆ ಸಾಕು. ಸರಿ, ನಮ್ಮಣ್ಣ ಏನು ಮಾಡೋರು, ನನ್ನ ತಮ್ಮ ಇದ್ದಾನಲ್ಲ ಸರಿ ಅಂದ್ಬಿಟ್ಟು ಅವು ಆ ಹುಡುಗರ ಹತ್ರ ಹೇಳ್ಕೊಳ್ಸೋರು, ಪ್ರೊಡಕ್ಷನ್ ಹುಡುಗರ ಹತ್ರ. ಅಯ್ಯೋ ತಮ್ಮನ ಕರೆಯ ಊಟಕ್ಕೆ. ಅವ್ರು ಬಂದು, ಸರ್ ಅಣ್ಣ ಕರೀತಿದ್ದಾರೆ. ನಾನು ರಿಯಾಕ್ಟೇ ಮಾಡ್ತಿರಲಿಲ್ಲ. ಅವನು ಎರಡನೇ ಮೂರು ಸರಿ ಕೇಳಿದ್ಮೇಲೆ, ಸರ್ ಅಣ್ಣ ಕರೀತಿದ್ದಾರೆ ಸರ್. ಅಂದಾಗ ಯಾವ ಅಣ್ಣನ, ನನಗೆ ಯಾವ ಅಣ್ಣನಿಲ್ಲ. ಅವಾಗ ಇದು ಅಹಂಕಾರ ಅಂತಲ್ಲ, ಅಂದರೆ ಪ್ರೊಫೆಷನ್ ನಮ್ಗೆ ಬೇಡ ಅದು ಅಂತ. ನಮಗೇನೋ ಇಲ್ಲೊಂದು ಸಿಗುತ್ತೆ ಸಾಕು, ನಾವು ಯಾಕೆ ಅದಕ್ಕೆ ಆಸೆ ಪಡಬೇಕು. ನಂದು ಒಂದು ಏನು ಅಂತಂದರೆ, ಇವತ್ತೇನಾದರೂ ಒಂದು ವಸ್ತು ನನ್ನ ಹತ್ರ ಪೆನ್ ಇದೆ ಅಂದರೆ ಕೊನೆಯವರೆಗೂ ನನ್ನ ಹತ್ರ ಇರಬೇಕು ಅಂಥದ್ದು ನನಗೆ ಬೇಕು ಅಷ್ಟೆ. ನಂದು ಅನ್ನೋದು ಅದು ಉಳ್ಕೋಬೇಕು ನನ್ನ ಹತ್ರ. ನಾಳೆಗೆ ಅದಿರಲ್ಲ ಅಂದಮೇಲೆ ಅದಕ್ಕೆ ಆಸೆ ಹಾಕ್ಬಿಡ್ಬೇಕು. ಅದಕ್ಕೆ ಇವತ್ತು ಹೋಗಿ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡ್ರೆ ನಾಳೆ ಅದು ನಂಗೆ ಸಿಗಲ್ಲ, ಅದಕ್ಕೆ ಆಸೆ ಪಡ್ಬಾರ್ದು ನಾನು ಅಂತ. ಹಂಗಾಗಿ ಹೇಳ್ಕೊಳ್ಸ್ಬೇಕು, ಸರ್ ಅವ್ನು ಹೋಗಿ ಹಂಗೆ ಹೇಳ್ಬಿಡೋದು, ನನಗೆ ಯಾವ ಅಣ್ಣನಿಲ್ಲ ಅಂತ ಹೇಳಿದ್ರು ಸರ್ ಅಂತ. ನಮ್ಮ ಅಣ್ಣ ಮನೆಗೆ ಬಂದ ತಕ್ಷಣ ಅಲ್ಲಿ ನನಗೆ ಯಾವ ಅಣ್ಣನಿಲ್ಲ ಅಂತಾನೆ ಇವನು ಹೇಳೋದು, ಯಾಕೆ ಬಂದ ಮನೆಗೆ ಬರ್ತಾನೆ ಅಂತ. ಹೌದೌದು, ಮನೆಗೆ ಬಂದಾಗ ತಮ್ಮ ಅಂತ ನೋಡಬೇಡಿ, ಅಲ್ಲೆಲ್ಲರೂ ಅದರ ಬೀದಿಲಿದ್ದಾಗ ತಮ್ಮ ಅಂತ ಪ್ರೀತಿ ಮಾಡಿ, ಮನೇಲಿದ್ದಾಗ ತೋರಿಸ್ಬೇಕು ಸ್ವಾಮಿ, ರಸ್ತೆಯಲ್ಲಿದ್ದಾಗಲ್ಲ. ಪ್ರೀತಿ ವಿಶ್ವಾಸ ಏನಿದ್ರು ಮನೆಯಲ್ಲಿ ಅದೇ ಅಚ್ಚುಕಟ್ಟಾಗಿ ಊಟ ಮನೇಲಿ ಹಾಕಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಇದೇ ನಂಗೆ ಸಿಗೋದು ಅಂತ. ಅದು ಸಾಕು, ನಾನು ತೃಪ್ತಿಯಾಗಿದ್ದೀನಿ. ನೀವು ಒಂದು ದಿವಸ ಬಂದು ಒಳ್ಳೆ ಊಟ ಹಾಕ್ಸ್ಬಿಟ್ರೆ ನಾಳೆ ನನಗೆ ಅದು ಕೇಳುತ್ತೆ ಎಲ್ಲಿಂದ ತರೋದು. ಇದು ನಂದು, ನಾನು ಇವತ್ತಿಗೂ ಅದನ್ನೇ. ನಾನು ಯಾವುದೇ ಪ್ರೊಡಕ್ಷನ್, ನನಗೆ ಆ್ಯಕ್ಚುಲಿ ನಾನು AVM ಪ್ರೊಡಕ್ಷನ್ ಕೆಲಸ ಮಾಡಿದೆ. ಅವ್ರದ್ದೇನು ಅಂತಂದರೆ ಲಗ್ಸುರಿ ಏನು ಅಂತಂದರೆ, ಯಪ್ಪ ಸರ್, ಚಿಕನ್ ಬರುತ್ತೆ, ಮಟನ್ ಬರುತ್ತೆ, ವೆಜ್ಜಲ್ಲಿ ಎಲ್ಲ ಐಟಮ್ ಬರುತ್ತೆ, ಒಂದು 4 ಥರ ಐಟಮು. ಅದೆಲ್ಲ ಆದಮೇಲೆ ಫ್ರೂಟ್ ಸಾಲಡ್ಗಳು ಬರ್ತವೆ, ಐಸ್ ಕ್ರೀಮು 3 ಥರ 4 ಥರ. ನಾನು ಆ ಹುಡುಗನ ಕರ್ಬು ಬೈಯೋ ದಿವಸ, ಇವು ಏನಕ್ಕೆ ಅಂತಂದು ವೇಸ್ಟ್ ಮಾಡ್ತೀಯ ಅಂದರೆ ಎಲ್ಲರೂ ತಿಂದ ಮೇಲೂ ಇನ್ನೂ ಉಳಿದಿರೋದು. ನಾನು ಪ್ರತಿ ದಿವಸ ಸರ್, ನಾನು ಹಿಂಗೆ ಯಾಕೆ ಇಲ್ಲ ಸರ್, ನಮ್ಮ ಪ್ರೊಡಕ್ಷನ್ ಹಿಂಗೆ ಸರ್, ಸಾರು ಗೊತ್ತಾಗ್ಬಿಟ್ರೆ ಬೈತಾರೆ. ಇವಾಗ ತರಬೇಡ ಕಣ, ಒಂದು ಐಸ್ ಕ್ರೀಮ್ ತಗೋ ಸಾಕು. ಇವತ್ತು ಮಟನ್ ತಂದರೆ ನಾಳೆ ಚಿಕನ್ ತಗೋವ. ಈಗ ಚಿಕನ್ನು ಮಟನ್ನು ಫಿಶು ಎಲ್ಲ ತರ್ತೀಯ. ನಾನು ವೆಜಿಟೇರಿಯನ್, ನಾನೇ ತಿಂತಿರಲಿಲ್ಲ, ಈಗಲೂ ಊಟ ನಾನು. ಬಟ್ ವೇಸ್ಟ್ ಆಗೋದು ಬೇಡ ಅಂತ. ಅದು ಯಾರದೇ ದುಡ್ಡಾಗಿರಲಿ, ಯಾಕೆ ವೇಸ್ಟ್ ಮಾಡ್ತೀರಾ, ತಿನ್ನೋ ಅಷ್ಟು ತನ್ನಿ. ಒಂದು ದಿವಸ ಫಿಶ್ ತಗೊಂಬ, ಒಂದು ದಿವಸ ಚಿಕನ್ ತಗೊಂಬ, ಒಂದು ದಿವಸ ಮಟನ್ ತಗೊಂಬ. ಇಲ್ಲ ಸರ್, ಅವ್ರ ಯಜಮಾನ್ರು ಹೇಳೋದೇನಂದ್ರೆ ಎಷ್ಟಾದರೂ ಪರವಾಗಿಲ್ಲ, ಕಮ್ಮಿ ಅಂತ ಅನಿಸ್ಬಾರ್ದು ಅಂತ ಅವರು ಅವ್ರದ್ದು ಪಾಲಿಸಿ. ಈ ಥರ ನಾವೆಲ್ಲರೂ ನೋಡ್ಬಿಟ್ಟಿದ್ದೀನಿ, ಎಲ್ಲ ಟಾಪ್ ಟು ಬಾಟಮ್ ನೋಡ್ಬಿಟ್ಟಿದ್ದೀನಿ. ಕಷ್ಟಪಡ್ತಿದ್ದ ಕಾಲದಲ್ಲಿ ಅಂದರೆ 76-77 ಇನ್ನು ಅವಾಗ ನಾನು ಕೆಲಸಕ್ಕೆ ಬಂದ ಬಿಗಿನಿಂಗು. ನಮ್ಮ ಅಣ್ಣಂಗೆ ಒಂದು ಸಿನಿಮಾ, ನಮ್ಮ ಮೈಸೂರಲ್ಲಿದ್ವಿ ನಾವು, ಅದಕ್ಕೆ ಮುಂಚೆ ಬಂದು ಹೋಟ್ಲಲ್ಲೇ ಇದ್ದದ್ದು, ಹೋಟ್ಲ್ ಪರ್ಮನೆಂಟ್ ರೂಮ್ ಕೆಂಚಾಮರಾಜಲ್ಲಿ 36 ನಮ್ಮ ರೂಮ್. ಅಲ್ಲಿ ಕೆಳಗಡೆ ಊಟ ತಿಂಡಿ ಮಾಡೋ ಹೋಟ್ಲು ಇತ್ತು. ಈ ನಮ್ಮ ಅಣ್ಣನ ಸ್ನೇಹಿತರುಗಳು ಬಂದವ್ರು ಏನು ಮಾಡೋರು ಅಂದರೆ, ರೂಮ್ ನಂಬರ್ 36 ಅಂತ ಹೇಳಿ ಊಟ ಮಾಡ್ಕೊಬಿಡೋರು, ಬಿಲ್ ಬರ್ಸ್ಕೊಬಿಡೋರು. ಅದು ತಿಂಗಳ ಕೊನೆಗೆ ಹೆಚ್ಚಾಗ್ಬಿಡೋದು, ನಮಗೆ ಕಟ್ಟಕ್ಕೆ ಆಗ್ತಿರಲಿಲ್ಲ. ನಾವೇ ಕಷ್ಟದಲ್ಲಿದ್ವಿ, ನಮಗೊಂದು ಮನೆಯೂ ಮಾಡೋಕ್ಕಾಗದೇ ಇರೋ ಸ್ಥಿತಿಲಿದ್ವಿ. ಮನೆಗೆ ಅಂದರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಇಲ್ಲಾದರೆ ಪರಿಚಯದವರು ಕೆಲಸ ಬಂದಾಗ ಪ್ರೊಡ್ಯೂಸರ್ಸ್ ಕಟ್ಬಿಡ್ತಾರೆ ರೂಮು. ಕೆಲಸ ಇಲ್ಲದೆ ದಿವಸದ್ದು ನಾವು ಕಟ್ಕೋತಾ ಇದ್ವಿ, ಥರ ಇದ್ವಿ. ನಮ್ಮ ಅಣ್ಣಿಂಗ್ ಆ ಟೈಮಲ್ಲಿ ಋತುಗಾನ ಅಂತ ಒಂದು ಸಿನಿಮಾ ಬಂತು ಮಾಡೋಕ್ಕೆ. ನಮ್ಮ ಅಣ್ಣ ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ನಮ್ಮ ಅಣ್ಣನೇ ಮಾಡಿದ್ರು. ಬಟ್ ಹೆಸರು ಮಾತ್ರ ಆ ಪ್ರೊಡ್ಯೂಸರ್ ಹೆಸರು ಹಾಕಿದ್ರು, ಒಬ್ಬರ ಹೆಸರು. ಆದರೆ ಆ ಪ್ರೊಡ್ಯೂಸರ್ ಮೊದಲೇ ಕಂಡೀಷನ್ ಹಾಕಿದರು, ನಮ್ಮ ಹೆಸರು ಹಾಕಬೇಕು ಅಂತ. ನಮ್ಮ ಅಣ್ಣನ ಒಪ್ಕೊಂಡೇ ಮಾಡಿದರು, ಅದೇನು ಅದರಲ್ಲೇನು ನಮಗೆ
ನಮಗೇನಿಸಲ್ಲ, ಯಾಕೆ ಒಪ್ಕೊಂಡೆ ಮಾಡಿದಾಗ ನಾವು ಅದಕ್ಕೆ ಇದು ಮಾಡೋದೇನಿಲ್ಲ. ಆ ಸಿನಿಮಾದು ಅಡ್ವಾನ್ಸು 500 ರೂಪಾಯಿ ಕೊಟ್ಟರು ನಮ್ಮ ಅಣ್ಣಿಗೆ. ಕೊಟ್ಬಿಟ್ಟು ಅವತ್ತು ಅಡ್ವಾನ್ಸ್ ತಗೊಂಡು ದಿವಸನೇ ಮದ್ರಾಸ್ಗೆ ಗುಣಸಿಂಗ್ ಮ್ಯೂಸಿಕ್ಕು ಸಾಂಗ್ ರೆಕಾರ್ಡಿಂಗ್ ಅಂತ ಮದ್ರಾಸ್ಗೆ ಓಡಬೇಕಾಗಿತ್ತು. ನಮ್ಮ ಅಣ್ಣ 500 ರೂಪಾಯಿ ನನ್ನ ಹತ್ರ ಕೊಟ್ಟರು ಹೋಟ್ಲ್ ಕೆಂಚ ಮಾಡಿದ್ರು ಕೊಟ್ಟರು. ಕೊಟ್ಬಿಟ್ಟು ಒಂದು ಕಟ್ ಬಿಡಿ ತಗೊಂಬಂದ್ರು. ನಮ್ಮ ಅಣ್ಣ 30ನೇ ನಂಬರ್ ಬಿಡಿ ಸೇದೋದು. ನಾನು ಒಂದು ಕಟ್ ಬಿಡಿ ತಂದು ಕೊಟ್ಬಿಟ್ಟು ಅವ್ರು ಹೊರಟರು. ಮಧ್ಯಾಹ್ನ 2 ಗಂಟೆ ಟ್ರೈನಲ್ಲಿ ಮದ್ರಾಸ್ ಕೊಟ್ಟರು. ಇನ್ನು 500 ರೂಪಾಯಿ ಕೈನಲ್ಲಿದೆ, ಬಟ್ಟು ಹೋಟ್ಲಿಗೆ ಬ್ಯಾಲೆನ್ಸ್ ಇದೆ, ಹೋಟ್ಲಿಗೆ ಕಟ್ಬೋದಾಗಿತ್ತು. ನಾನು ಒಂದು ಕೆಟ್ಟ ಆಲೋಚನೆ ಬಂತು, ಏನಕ್ಕೆ ಹೋಟ್ಲಿಗೆ ಕಟ್ಟಬೇಕು ದುಡ್ಡು, ಬೇಡ ಒಂದು ಮನೆ ನೋಡೋಣ ಅಂಥೇಳಿ. ಇವಾಗ ಎಲ್ಲೂ ಇಲ್ಲ ಪಾಪ, ನಾನು ಭಾಳಷ್ಟು ಸರಿ ನೋಡಿದೆ ಅವ್ನು ಥ್ಯಾಂಕ್ಸ್ ಹೇಳಬೇಕು ಅಂತ. ಅಟ್ಲೀಸ್ಟ್ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ನು ಥ್ಯಾಂಕ್ಸ್ ಹೇಳ್ತೀನಿ. ಕೃಷ್ಣಮೂರ್ತಿ ಅಂತ ಒಬ್ಬ ಅಸಿಸ್ಟೆಂಟ್ ಪ್ರೊಡಕ್ಷನ್ ಮ್ಯಾನೇಜರು ಇದ್ದರು ಅವಾಗ. ಅವನಿಗೆ ಹೇಳಿದೆ, ನೋಡಿ ಅವ್ನು ಮನೆ ಬೇಕೇ ಎಲ್ಲರು, ಒಂದು ಬೆಡ್ರೂಮ್ ಮನೆ ಇದ್ರು ಹುಡುಕು. ಅವನು ಪ್ರಕಾಶ್ ನಗರದಲ್ಲಿ ಒಂದು ಮನೆ ಹುಡುಕೊಟ್ಟ, 500 ರೂಪಾಯಿ ಅಡ್ವಾನ್ಸು, 150 ರೂಪಾಯಿ ಮನೆ ಬಾಡಿಗೆ. ಸರಿ ಒಳ್ಳೆಯದಾಯ್ತು ಅಂತೇಳಿ 500 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ರೂಮ್ ಖಾಲಿ ಮಾಡಿಬಿಟ್ಟೆ. ರೂಮ್ ಖಾಲಿ ಮಾಡಿಬಿಟ್ಟು ಆ ಮನೆ ಅಡ್ರೆಸ್ನ ಬರೆದು ಕೌಂಟ್ರಲ್ಲಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ಇದೆ ಕೊಡ್ತೀವಿ. ಅವ್ರ ಬಗ್ಗೆ ನಂಬಿಕೆ ಇತ್ತು ಅವ್ರಿಗೆ, ನಾವು ತುಂಬ ವರ್ಷಗಳಿಂದ ನಮ್ಮ ಅಣ್ಣ ಅಲ್ಲೇ ಇದ್ದರು, ಹಂಗೆ ಕೊಡ್ತಾರೆ ಅಂತ ಒಂದು ನಂಬಿಕೆ. ನಮ್ಮ ಅಣ್ಣ ಬಂದರೆ ಈ ಅಡ್ರೆಸ್ಸಲ್ಲಿ ನಿನ್ನ ತಮ್ಮ ಇದ್ದಾನೆ ಅಂತ ಅಡ್ರೆಸ್ ಕೊಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ನಾನು ಊರಿಗೆ ಮನೆ ರೂಮಲ್ಲಿ ಹೊಸ ಮನೆಯಲ್ಲಿ ಸೆಟ್ಲ್ ಆಗ್ಬಿಟ್ಟೆ. ನಮ್ದೇನಂತಂದರೆ ಊಟ ಇದೆಯೋ ಇಲ್ವೋ, ಒಂದು ಜಾಗ ಇದ್ದರೆ ಮಲ್ಕೊಳ್ಳೋಕ್ಕೆ ಮನೆ, ನಮ್ಮದು ರಾತ್ರಿ ಹೋಗಿ ಮಲ್ಕೋಬೋದು, ಊಟ ತಿಂಡಿದ ಹೆಂಗೋ ನಡೆಯುತ್ತೆ ಅಂತ. ಸರಿ, ನಮ್ಮ ಅಣ್ಣ ಸಾಂಗ್ರೆ ಗಾಡಿಗೆಲ್ಲ ಮುಗಿಸ್ಕೊಂಡು ಬಂದವರು ಹೋಟ್ಲಿಗೆ ಬಂದಿದ್ದಾರೆ. ಬಂದರೆ ರೂಮ್ ಬೀಗ ಕೊಡು ಬಂದಿದ್ದಾರೆ. ಇಲ್ಲ ಸರ್, ನಿಮ್ಮ ತಮ್ಮ ರೂಮ್ ಖಾಲಿ ಮಾಡ್ಕೊಟ್ಟ. ಹೌದಾ, ಎಲ್ಲಿಗೆ? ಹಿಂಗೆ ಅಡ್ರೆಸ್ ಕೊಟ್ಟಿದ್ದಾರೆ. ನಮ್ಮ ಅಣ್ಣಿಗೆ ಸ್ವಲ್ಪ ಮದ್ಯ ಸೇವನೆ ಮಾಡೋ ಅಭ್ಯಾಸ ಇತ್ತು. ಸರಿ, ಗುಂಡು ಹಾಕ್ಕೊಂಡು ಸರಿ ಎಷ್ಟೊತ್ತು ಟೈಮ್ ಗೊತ್ತಿಲ್ಲ ನನಗೆ, ರಾತ್ರಿ ಲೇಟಾಗಿ ಬಂದಿದ್ದಾರೆ, ಮನೆ ಹುಡುಕಿದ್ದಾರೆ, ಸಿಕ್ಕಿದೆ ಮನೆ ಬಿಟ್ಟಾರೆ, ಸಿಕ್ಕಿ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಂದು ಬೆಲ್ ಮಾಡಿದ್ರು, ಬಾಗಿಲು ತೆಗೆದೆ. ಬಾಗಿಲು ತೆಗೆದ ತಕ್ಷಣ ಒಂದು ಒದ್ರು, ನಾನು ಗೋಡೆಗೆ ಬಿದ್ದಿದ್ದೆ ಹಾಲಲ್ಲಿ. ನಿನ್ನ ಯಾರು ಮನೆ ಮಾಡೋಕ್ಕೆ ಹೇಳಿದವರು? ಬಾಡಿಗೆ ಕೊಡೋಕ್ಕಾಗತ್ತ ನಾವು ತಿಂಗಳು? ಸರಿ, ನಾನು ಹತ್ಕೊಂಡು ಸುಮ್ಮನೆ ಕೂತ, ಒದ್ದವರು ಬೈಕೊಂಡು ಹೋಗಿ ಮಲ್ಕೊಂಡ್ರು. ಅದೇ ಏನು ಮಾಡೋಕ್ಕೆ ಹೇಳ, ಬೆಳಗ್ಗೆಗೆ ರಾತ್ರಿ ಒದ್ದದ್ದು ಮಾಡೋದೆಲ್ಲ ಮರ್ತೋಗಿತ್ತು ನಮ್ಮ ಮಣ್ಣಿಗೆ. ಮಾಮೂಲಿ ಆಯಿತು, ಮಾಮೂಲಿ ಕೆಲಸಗಳು, ಅದು ಆ ಸಿನಿಮಾದ ಕೆಲಸಗಳಿತ್ತು, ಹಂಗೆ ಹಂಗೆ ಹೋದರು. ಇನ್ನೊಂದು ಪೇಮೆಂಟ್ ಬಂತು. ನಮ್ಮ ಅಣ್ಣ ದುಡ್ಡು ಬಂದರೆ ಅವ್ರಿಗೆ ಅವ್ರ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕದೆಲ್ಲ ನಮ್ಮ ಕೈ ಕೊಡ್ಬಿಡೋರು. ಅದು ಆಮೇಲೆ ಹಂಗೆ ಮುಂದುವರಿತು ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಇನ್ನೊಂದು ಇದು ಬಂದ ತಕ್ಷಣ ಅದು ಹೋಗಿ ನಮ್ಮ ಅತ್ತಿಗೆ ಕರ್ಕೊಂಬಿಟ್ಟೆ ಊರಿಗೋಗ್ಬಿಟ್ಟು. ಗೊತ್ತಿಲ್ಲದೆ ನಮ್ಮ ಅಣ್ಣ ಶೂಟಿಂಗ್ ಹೋದರು, ನಾನು ನಮ್ಮ ಅತ್ತಿಗೆ ಕರ್ಕೊಂಬಿಟ್ಟೆ. ಅದು ಗೊತ್ತಾದ ದಿವಸನೂ ಒದ್ರು. ನಾವೇ ಇಲ್ಲಿ ಕಷ್ಟಪಡ್ತಿದ್ವಿ, ಅವಳನ್ನೂ ಕರ್ಕೊಂಬಂದು ಇಲ್ಲಿ ಕಷ್ಟಪಡಿಸ್ತೀಯಲ್ಲ, ಅವಳು ಹೆಂಗೆ ನೆಮ್ಮದಿಯಾಗಿ ಊರ್ಲಿದ್ಲು. ಒದ್ದಾಯಿತು. ನಮ್ಮ ಅತ್ತಿಗೆಗೆ ತಮಿಳು ಬರ್ತಿರಲಿಲ್ಲ, ಆ ಮನೆ ಓನರು ತಮಿಳೇನು, ಆ ಯಮ್ಮನಿಗೆ ಕನ್ನಡ ಬರಲ್ಲ, ಆ ಯಮ್ಮನಿಗೆ ಸಂಜೆ ಆದರೆ ಕಣ್ಣು ಕಾಣಿಸಲ್ಲ. ಆ ಯಮ್ಮ ಬೆಳಗಿನ ಹೊತ್ತು ಬಂದು ನಮ್ಮ ಅತ್ತಿಗೆ ಹತ್ರ ಏನೋ ಕೇಳೋರು, ನಮ್ಮ ಅತ್ತಿಗೆ ಕನ್ನಡದಲ್ಲಿ ಹೇಳೋರು, ಆ ಯಮ್ಮನಿಗೆ ಎಷ್ಟು ಅರ್ಥ ಆಗ್ತಿತ್ತೋ ಗೊತ್ತಿಲ್ಲ. ಅವ್ರಿಗೆ ಯಾತಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗೋದು. ಸಂಬಳ ಬಾಡಿಗೆ ಕೇಳಕ್ಕೆ ಬರ್ತೀವಿ, ನಾನು ಬಾಡಿಗೆನೂ ಕೊಡೋಕ್ಕಾಗ್ತಿರಲಿಲ್ಲ. ಎಷ್ಟೇ ಒಂದೊಂದು ಸರಿ 3 ತಿಂಗಳು 4 ತಿಂಗಳು ಬಾಡಿಗೆನೂ ಕೊಡ್ತಿರಲಿಲ್ಲ ನಾವು. ನಾವು ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ಅಂದರೆ ಆ ಯಮ್ಮನಿಗೆ ಕಣ್ಣು ಕಾಣಿಸೋಕೆ ಮುಂಚೆ ನಮ್ಮ ಮನೆ ಬಿಟ್ಟು ಹೊರಟೋಗೋದು. ನಾನು ಮಾಡ ಅಂದರೆ ಇನ್ನೂ ಕತ್ಲೇ ಇರುವಾಗ ಆ ಯಮ್ಮನ ಕಣ್ಣು ಕಾಣಿಸ್ಬಿಟ್ಟು ಬಂದು ಕೇಳ್ಬಿಡ್ತಾಳಲ್ಲ ಈ ಥರ ಕಳ್ಕೊಳ್ಳಿ. ಅದು ಕೊನೆಗೂ ಹೆಂಗೆ ಮುಂದುವರಿತು ಅಂದರೆ ನಮ್ಮ ಅಣ್ಣಿಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗಳಿದ್ದಾರಲ್ಲ ನಮ್ಮ ಅಣ್ಣ, ಆಮೇಲೆ ಆ್ಯಕ್ಟಿಂಗ್ ಸ್ವಲ್ಪ ಜಾಸ್ತಿ ನಮ್ಮ ಅಣ್ಣಿಗೆ ಅವಕಾಶಗಳು ಬರೋಕ್ಕೆ ಶುರುವಾಯಿತು. ಬರೋಕ್ಕೆ ಶುರು ಆಗ್ತಿದ್ದಂಗೆ ಈ ಪ್ರೊಡಕ್ಷನ್ ಮ್ಯಾನೇಜರ್ಗಳೆಲ್ಲ ಹೇಳಿಟ್ಬಿಟ್ಟಿರ್ತಿದ್ವಿ ನಮ್ಮ ಅಣ್ಣಿಗೆ, ನಾನು ಪೇಮೆಂಟ್ ಬಂದ ಸ್ವಲ್ಪ ಹೇಳಪ್ಪ ಅಂತ. ಅವರು ಒಬ್ಬೊಬ್ಬರು ಇನ್ಫಾರ್ಮ್ ಮಾಡೋರು ಯಾವಾಗಲೂ, ಅಂದರೆ ಅವ್ರು ಫೋನ್ಗಳಿರಲಿಲ್ಲ, ಎಲ್ಲರೂ ಭೇಟಿ ಮಾಡಿದೆ, ಏ ಇವತ್ತು ಹೋಗುತ್ತೆ 10,000 ಹೋಗುತ್ತೆ ನಿಮ್ಮ ಅಣ್ಣಿಗೆ ಇವತ್ತು ಅಂತ ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ನಾನು ನಮ್ಮ ಅತ್ತಿಗೆ ರೆಡಿ ಆಗ್ಬಿಟ್ಟಿರ್ತಿದ್ವಿ. 10,000 ಹೆಂಕಿಡೋದು ಸ್ಕೀಮು. ನಮ್ಮ ಅಣ್ಣನಿಗೆ ಚೂರು ಮದ್ಯ ಸೇವನೆ ಮಾಡಿಬಿಟ್ರೆ ನೆನ್ನೆ ಕೊಟ್ಟದ್ದು ಇವತ್ತು ಮರ್ತೋಗ್ಬಿಟ್ರೆ ಅವರು, ನಾವು ಅಂಗಡಿಗೆ ಕೊಡಬೇಕು, ಅದಕ್ಕೆ ಕೊಡಬೇಕು, ಸೌದೆಗೆ ಕೊಡಬೇಕು, ಸೀಮೆಣ್ಣೆ ಕೊಡಬೇಕು, ಬಾಡಿಗೆ ಕೊಡಬೇಕು ಅಂಥೇಳಿ ಮ್ಯಾಕ್ಸಿಮಮ್ ಕಿತ್ತುಬಿಡ್ತಿದ್ವಿ. ಇನ್ನೊಂದು 100-150 ಜೇಬಲ್ಲಿ ಇರಬೇಕು ಅಷ್ಟೇ, ಮಿಕ್ಕದ ಕಿತ್ತಾಕ್ಬಿಡ್ತಿದ್ವಿ. ಕಿತ್ತಾಕ್ಬಿಟ್ಟು ಮನೇನೂ ಮೇಂಟೈನ್ ಮಾಡ್ತಿದ್ವಿ,
ಜೊತೆಗೆ ಅದನ್ನು ಉಳಿಸಿ 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 140,000 ರೂಪಾಯಿ ನಮ್ಮ ಹತ್ರ ಇತ್ತು. ಅದಕ್ಕೊಂದು ಮನೆ ನೋಡಿ, ಇಂಡಿಪೆಂಡೆಂಟ್ ಮನೆ, 30-50 ಸೈಟಲ್ಲಿ ಒಂದು ಮನೆ ಕಟ್ಟಿದ್ರು ಒಬ್ಬ ಬಸ್ ಕಂಡಕ್ಟರ್ ಅಂತ. ಆತನಿಗೆ 3 ಮಕ್ಕಳು, ಪಾಪ ಹೆಣ್ಮಕ್ಳು, 3 ಮಕ್ಕಳದು ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಒಟ್ಟಿಗೆ. ಅವನು ಪಾಪ ಮದುವೆ ಖರ್ಚಿಗೆ ದುಡ್ಡು ಬೇಕಿತ್ತು ಅವನಿಗೆ, ಮನೆ ಮಾರಕ್ಕೆ ತಯಾರಿದ್ದು. ಅದೇ ಪ್ರಕಾಶ್ ನಗರದಲ್ಲೇ ತಗೊಂಡ್ವಿ. 1.5 ಲಕ್ಷಕ್ಕೆ ಮಾತಾಡಿ 140,000 ಇದೆ, 10,000 ಇಲ್ಲ ನಮ್ಮ ಹತ್ರ ದುಡ್ಡು, 10+ ರಿಜಿಸ್ಟ್ರೇಷನ್ ಖರ್ಚಿಗೆ ಕಳಿಸ್ಬೇಕು ಅಂದರೆ ಇದರಲ್ಲಿ ಪೇಪರ್ಗೆ ಬರಲ್ಲ, ತೆಗೆದು ರೆಡಿ ಮಾಡ್ಕೊಂಡಿದ್ದು, ಬಟ್ ಅವ್ರಿಗೆ ಕೊಡಬೇಕಾಗಿತ್ತು. ಹಂಗೆ ಹಿಂಗೆ ಮಿಕ್ಕದೆಲ್ಲ ಮ್ಯಾನೇಜ್ ಮಾಡಿದ್ವಿ. 1,000 ರೂಪಾಯಿ ಶಾರ್ಟೇಜ್, ದುಡ್ಡಿಲ್ಲ. ನಮ್ಮ ಅಣ್ಣ ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಶೂಟಿಂಗಲ್ಲಿದ್ದಾರೆ, ATRaghu ಅನ್ಸುತ್ತೆ ಮೋಸ್ಟ್ಲಿ ಡೈರೆಕ್ಟ್ರು, KCN ಚಂದ್ರಶೇಖರ್ ಅವ್ರ ಸಿನಿಮಾ. ಆವಾಗ ಅಲ್ಲಿ ಒಂದು ಪಬ್ಲಿಕ್ ಬೂತ್ ಇತ್ತು ಪ್ರೀಮಿಯರ್ ಸ್ಟುಡಿಯೋಲಿ. ಅಲ್ಲಿ ನಾವು ಮುಂಚೆ ಯಾರಿಗಾರು ಫೋನ್ ಮಾಡಬೇಕಾದ್ರೆ ಮೊದಲೇ ಹೇಳಿ ಇಟ್ಟಿದ್ದರೆ, ಲಂಚ್ ಟೈಮಲ್ಲಿ ಕರೀರಿ, ಲಂಚ್ ಟೈಮ್ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದರೆ ಮುಂಚೆನೇ ಅವ್ರು ಇನ್ಫಾರ್ಮ್ ಮಾಡಿರ್ತಿದ್ರು, ಲಂಚ್ ಟೈಮಲ್ಲಿ ಕರೆದ್ರೆ ಬಂದು ಮಾತಾಡೋದು ಈ ಥರ. ನಾನು STD ಮಾಡಿ ಹೇಳಿದ್ದೆ ಸರಿ. ನಾನು ಮತ್ತೆ ಫೋನ್ ಮಾಡೋಷ್ಟೊತ್ತಿಗೆ ನಮ್ಮ ಅಣ್ಣ ಊಟಕ್ಕೆ ಕೂತ್ಬಿಟ್ಟಿದ್ದಾರೆ. ಸರಿ, ಹೋಗಿ ಹೇಳಿದ್ದಾರೆ ಸರ್ ಫೋನ್ ಬಂದಿದ್ದು ಅಂತ. ಇಮಿಡಿಯೇಟಾಗಿ ಊಟ ಮಾಡ್ತಿದ್ರು, ಹಂಗೆ ಅರ್ಧಕ್ಕೆ ನಿಲ್ಲಿಸಿ ಬಂದು ಫೋನಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ಹೆಂಗಣ್ಣ ಒಂದು ಮನೆ ತಗೊಂಬಿಟ್ಟಿದ್ವಿ, 10,000 ರೂಪಾಯಿ ಅರ್ಜೆಂಟ್ ಬೇಕು, ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನು, ನೀವು ಬೆಳಿಗ್ಗೆ ಬೇಗ ಬನ್ನಿ, ರಿಜಿಸ್ಟ್ರೇಷನ್ ಮುಗಿದ ತಕ್ಷಣ ಇಮಿಡಿಯೇಟ್ ವಾಪಸ್ ಕಳಿಸ್ಕೊಡ್ಬಿಡ್ತೀವಿ, 10,000 ರೂಪಾಯಿ ತಗೊಂಡು ಬನ್ನಿ ಅಂತ. ನಮ್ಮ ಅಣ್ಣ 10,000 ರೂಪಾಯಿ ಎಲ್ಲಿ ತರಬೇಕು, ಮನೆ ತಗೊಳೋದೊಂದು ಏನು ಹುಡುಗಾಟನ, ನಮ್ಮ ಯಾವ ಸುಳಿವು ಇಲ್ಲ ನಮ್ಮ ಅಣ್ಣನಿಗೆ ಕೊಟ್ಟಿರಲಿಲ್ಲ ಅಂತ. ನಮ್ಮ ಅಣ್ಣಂಗೆ ಗಾಬರಿ ಅಂದರೆ ಏನೋ ಮಾಡಿಬಿಟ್ಟಿದ್ದಾನೆ, ಇವ್ನು ಏನೋ ಆಗ್ಬಿಡುತ್ತೆ, ನನ್ನ ಕೆಟ್ಟ ತಂದುಬಿಡ್ತಾನೆ, ಇವ್ನು ಏನೋ ಅನಾಹುತ ಮಾಡ್ತಾನೆ ಅಂತ ನಮ್ಮ ಅಣ್ಣ ಗಾಬರಿ. ಅದರಲ್ಲಿ ಬೈಕ್ ಕಂಡು ಮಾಡ್ಕೊಂಡು ಫೋನ್ ಮತ್ತೆ ಊಟಕ್ಕೆ ಕೂತಿದ್ದಾರೆ. ಅವ್ರ ಪಕ್ಕದಲ್ಲಿ ಚಂದ್ರಶೇಖರ್ ಕೂತಿದ್ದಾರೆ ಊಟಕ್ಕೆ, KCN ಚಂದ್ರಶೇಖರ್, ಅವರೇ ಪ್ರೊಡ್ಯೂಸರ್ ಆ ಸಿನಿಮಾಗೆ. ಅವ್ರು ಹೋಗುವಾಗ ಸಂತೋಷ ಹೋಗೋದ್ರಲ್ಲ, ಬರುವಾಗ ಮುಖ ಹಿಂಗೆ ಸಿಲಿಂಡರ್ಸ್ಗೆ ಮುಂದೆ ಗೊತ್ತಾಗುತ್ತಲ್ಲ ವ್ಯತ್ಯಾಸಗಳು. ಅವ್ರು ಕೇಳಿದ್ರು, ಏನು ಸರ್ ಏನು ನೋಡಿ ಸರ್, ನನ್ನ ತಮ್ಮ ಫೋನ್ ಮಾಡ್ಬಿಟ್ಟು ಮನೆ ತಗೊಂಬಿಟ್ಟಿದ್ದೀನಿ ಅಂತಾನೆ. ಏನು ಸರ್ ಮನೆ ತಗೊಳ್ಳೋದು ಹುಡುಗಾಟ ಅನ್ನೋ, ಹೆಂಗೆ ಸರ್ ಬೆಂಗಳೂರು ಮನೆ ತಗೊಳೋದು ನಾವು. ಅವರು ಇಲ್ಲ, ಸಮಾಧಾನ ಊಟ ಮಾಡಿ, ಏನೋ ಮಾಡಿರ್ತಾನೆ ನಿಮ್ಮ ತಮ್ಮ ತಾನೇ ಮಾಡಿರ್ತಾನೆ, ನಮ್ಮ ಊಟ ಮಾಡಿ ಮಾತಾಡೋಣ. ಸೊ ಊಟ ಆದಮೇಲೆ ಕೇಳಿದ್ದಾರೆ, ಏನು ನೋಡಿ ಸರ್ 1,50,000 ಮನೆ ತಗೊಂಡಿದ್ದೀನಿ ಅಂತಾನೆ, 10,000 ರೂಪಾಯಿ ಶಾರ್ಟೇಜು, ಬನ್ನಿ ಅಂತ ನಾಳೆ, ನಾಳೆ ಬೆಳಗ್ಗೆ ಬನ್ನಿ ಅಂತಾನೆ ರಿಜಿಸ್ಟ್ರೇಷನ್ ಅಂತಾನೆ. ಹೆಂಗೆ ಸರ್ ನಾನು ಶೂಟಿಂಗ್ ಬಿಟ್ಟು ಹೋಗೋದು ಅಂತ. ಅದಕ್ಕೆ ಅವರು ಆಯಿತು, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ 10,000 ರೂಪಾಯಿನೂ ಕೊಟ್ಟು, KCN ಚಂದ್ರಶೇಖರ್ ಅವರು ಅವ್ರ ಡೈರೆಕ್ಟ್ರನ್ನ ಕರೆದು, ಅರಸು ಅವ್ರಿಗೆ 2 ಗಂಟೆ ಮೇಲೆ ಶೂಟಿಂಗ್ ಇಟ್ಕೊಳ್ಳಿ, ಇವತ್ತು ನೈಟ್ ಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ ಅವ್ರದ್ದು ಪೋರ್ಷನ್ನು, ಅವ್ರಿಗೆ ಬೆಳಗ್ಗೆ ಇಟ್ಕೋಬೇಡಿ ಅಂಥೇಳಿ ಕಾರ್ ಕೊಟ್ಟು ಬೆಳಗ್ಗೆ ಜಾವ 5 ಗಂಟೆಗೆ ರೆಡಿ ಮಾಡಿ ಬೆಂಗಳೂರಿಗೆ ಕಳಿಸಿ, ನಮ್ಮ ಅಣ್ಣ ಬರೋಷ್ಟೊತ್ತು ನಾವೆಲ್ಲರೂ ರೆಡಿಯಾಗಿದ್ವಿ, ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋದ್ವಿ, ಸೈನ್ ಮಾಡಿದ್ರು, ಅವ್ರ ಮನೆಗೂ ಬರಲಿಲ್ಲ ವಾಪಸ್ಸು, ಬೆಂಗಳೂರು ಚೆನ್ನೈ ಮೈಸೂರಿಗೆ ಹೋದ್ರು ಶೂಟಿಂಗ್. ಮನೆ ತಗೊಂಡ್ವಿ, ಒಂದು ರೂಮು, ಎರಡು ರೂಮು, ಒಂದು ಹಾಲು, ಅಡುಗೆ ಮನೆ ಇತ್ತು, ಹಿಂದ್ಗಡೆ ಜಾಗ ಇತ್ತು. ಅದಾದಮೇಲೆ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಸ್ವಲ್ಪವಾಗಿ ಹಿಂದ್ಗಡೆ ಒಂದು ದೊಡ್ಡ ಹಾಲ್ ಕಟ್ಟಿಸ್ಕೊಂಡು ದೇವ್ರ ಮನೆ ಮಾಡಿ, ಒಳಗಡೆಯಿಂದ ಸ್ಟೆಪ್ಸ್ ಹಾಕಿ ಮೇಲ್ಗಡೆ ನಮ್ಮ ಅಣ್ಣ ಮುಂದೆ ಸಪ್ರೇಟ್ ರೂಮ್ ಮಾಡಿ ಎಲ್ಲ ಮಾಡಿದ್ವಿ. ಈಗ ಅದೇ ಮನೆ ನಮ್ಮ ಅಣ್ಣನ ಮಕ್ಕಳು ಅದನ್ನು ಪೂರ್ತಿ ಮನೇನ ಒಡೆದಾಕಿ ಈಗ ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ. ಪ್ರಕಾಶ್ ನಗರ ಈಗಲಿದೆ, ಅಲ್ಲೊಂದು ಮೊದಲ್ಯಾರ ಕಲ್ಯಾಣ ಮಾಡ್ಬಿಟ್ಟು ಬರುತ್ತೆ, ಅದು ಪಕ್ಕದ ಕ್ರಾಸ್, 6ನೇ ಕ್ರಾಸ್, 6ನೇ ಕ್ರಾಸ್, 6ನೇ ಮೈನು. ಅದಾದಮೇಲೆ ನಾನು ಜೀವನದಲ್ಲಿ ಸುಳ್ಳು ಹೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ. ನಮ್ಮ ಅಣ್ಣನಿಗೆ ಹೇಳಿದ್ದೀನಲ್ಲ ಸುಳ್ಳು, ಅದು ನನ್ನ ಇನ್ನೂ 10 ಜನ್ಮಕ್ಕಾಗೋಷ್ಟು ಸುಳ್ಳದು. ಒಬ್ಬ ಮನುಷ್ಯ ಒಂದು 10 ಜನ್ಮ ಎತ್ತಿದ್ರೆ ಸುಳ್ಳು ಹೇಳ್ತಾನಲ್ಲ, ಅಷ್ಟು ಸುಳ್ಳನ್ನ ನಮ್ಮ ಅಣ್ಣ ಹತ್ರ ಹೇಳ್ಬಿಟ್ಟಿದ್ದೀವಿ. ಅಯ್ಯೋ ಸಿಕ್ಕಾಬೇಡ, ನನಗೆ ನೆನಪು ಬರದೇ ಇರೋ ದಿವಸ ಇಲ್ಲವೇ ಇಲ್ಲ ನಮ್ಮ ಅಣ್ಣ ಸರ್. ಎಲ್ಲಕ್ಕೂ ಈಗ ಯಾವುದೋ ಒಂದು ಫಂಕ್ಷನ್ ಹೋಗ್ತೀವಿ ಅಂತ ಹೇಳಿ ನಮ್ಮ ಅಣ್ಣ ಸ್ವೀಟ್ ತಿಂತಿರಲಿಲ್ಲ, ನಾನು ನಮ್ಮ ಅಣ್ಣನ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಅವರು ಎಲೆಗೆ ಹಾಕೋದಿಲ್ಲ ಸ್ವೀಟು, ನನ್ನಲ್ಲೆಲ್ಲ ಬರೋದು. ನಾನು ತುಂಬ ಸ್ವೀಟ್ ಪ್ರಿಯ, ಇವತ್ತು ನಾನು ಸ್ವೀಟ್ ತಿಂತೀನಿ ಅಂದರೆ ಇವೆಲ್ಲ ಹೆಂಗೆ ಮರೆಯೋಕ್ಕೆ ಸಾಧ್ಯ? ನಮ್ಮ ಅಣ್ಣ ಇಲ್ಲ ಅಂದ್ರೆ ನಾನಿಲ್ಲ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸರ್ ನನಗೆ ಕಷ್ಟ ಇದೆ, ನೀವು ಮೊದಲೇ ಹೇಳಿ, ಮೊದಲನೇ ದಿವಸನೇ ನೀವು ನಿಮ್ಮ ಕಂಡೀಷನ್ಸ್ ಎಲ್ಲ ಇದೆ ಹೇಳಿ, ನಾವೇ ನಿಮ್ಮ ಹತ್ರ ಬಂದಿರೋ ದುಡ್ಡು ಕೊಡಿ ಅಂತ ನೀವು ಕಂಡೀಷನ್ಸ್ ಅವತ್ತೇಳಿ. ನಾನು ಒಪ್ಕೋತೀನೋ ಬಿಡ್ತೀನೋ ಅದು ನನಗೆ ಬಿಟ್ಟದ್ದು. ಕೊನೆ ಗಳಿಗೆಯಲ್ಲಿ ಡಬಲ್ ಗೇಮ್ ಮಾಡಿದ್ರೆ ಅದು ನನಗಿಷ್ಟ ಆಗಲ್ಲ ಆ ಥರದ್ದು.
ನೀವು ನಮ್ಮ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಆ್ಯಂಡ್ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜನ್ನು ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ. ಆ್ಯಂಡ್ ಮುಖ್ಯವಾಗಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಅಂಥೇಳಿ ನನ್ನನ್ನು ನೀವು ಟ್ಯಾಗ್ ಮಾಡಿ ಆ ವಿಡಿಯೋಗಳು ನನಗೆ ಸಿಗುತ್ತೆ. ನಾನು ನೀವು ಶೇರ್ ಮಾಡಿದ ವಿಡಿಯೋಗಳಿಗೆ ಕಮೆಂಟ್ ಹಾಕ್ತೀನಿ, ಶೇರ್ ಮಾಡ್ತೀನಿ, ಕನೆಕ್ಟ್ ಆಗಿರೋಣಂತೆ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.